ಏನಿಲ್ಲ ರೀ, ಇವ ಆಗ್ತಾ ಬಂತದಾನಲ್ಲ ರೀ, ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಸ್ವಲ್ಪ. 2 ಇಯರ್ಸ್ ನಿಂತ ಹಿಂದೆ ಬಿದ್ದಿದ್ದಾರೆ ನನಗೆ. ಅದಕ್ಕೆ ಅವ್ನು ಇನ್ನು ಯಾಕೆ ಅಂದು ಇದಾಗಿಂದ ನನಗೂ ಸ್ವಲ್ಪ ಹೆದರಿಕೆ ಆತು ರೀ. ನಾವು ಫ್ರೆಂಡ್ಸ್ ಇದ್ವಿ ರೀ ನಾವು, ಅದಕ್ಕೆ ಈಗ ಫ್ರೆಂಡ್ಶಿಪ್ ಏನು ಬೇಡ ಮುಗಿಸ್ಬಿಡೋಣ ಅಂತೇಳಿ ನಿನ್ನೆ ಮಾತಾಡಿದ್ವಿ ರೀ ನಾವು. ಅವನು ಓಕೆ ಆಯ್ತು. ಆಮೇಲೆ ಅವ ಏನಂದ ಇಲ್ಲಿ ಶಾಪ್ ಐತಿ, ಇಲ್ಲಿ ಬಂದು ಕೊಟ್ಟು ಬಿಡ, ನಿನ್ನೆ ಕೊಟ್ಟು ಮುಗಿಸ್ಬಿಡ. ಕೊಟ್ಟು ಬಿಡ ಅಂತ ಅಂದಿದ್ದಕ್ಕೆ ನಾನು ಅವ ಎಲ್ಲಿ ಹೇಳಿದ ಪಬ್ಲಿಕ್ ಪ್ಲೇಸ್ ಅಂತ ಹೇಳಿದ್ ನನಗೂ ಸೇಫ್ ಅನ್ನಿಸ್ತಾ, ಹಂಗೇನು ಪ್ರಾಬ್ಲಮ್ ಇಲ್ಲ ಅಂತೇಳಿ ನಾನು ಬಂದೆ. ಅವ ಅದು ಏನು ಕೊಟ್ಟಿದ್ದ ಅಲ್ಲ ಬ್ಯಾಗ್ಸ್ ಅದೆಲ್ಲ, ಅದು ಕೊಡ್ಲಿಕ್ಕೆ ಬಂದಾಗ ಅವನಿಗೆ ಸಿಟ್ಟು ಬಂತು. ಬಂದಮೇಲೆ ಅವ ಸುಡಿಸಿದ, ಅದ ಸುಡಿಸಿ ನಾವು ಹೊಂಟಿದ್ದೆ ಅವಾಗ ಹೊಡೆದಾನಂತ ಅಲ್ಲಿ ಮೇಲೆ ಒಂದು 2-3 ಹೊಡೆದಿದ್ದಾಗ ಈ ಅಣ್ಣಾರೆಲ್ಲರೂ ಬಂದ್ರು. ಬಂದು ಅವನಿಗೆ ಹೊಡೆದ್ರಿ, ಹೊಡೆದ್ಮೇಲೆ ಸ್ಟೇಷನ್ಗೆ ಕರ್ಕೊಂಡೋಗಿ ರಿಪೋರ್ಟ್ ಮಾಡಿಸಿದ್ರು. ಯಾರು ಮೇಡಮ್ ಅವನು? ಆಫ್ತಾ ಬಂತು. ನಿಮ್ದು ಒಂದು ಫ್ರೆಂಡ್ಶಿಪ್ ಹೆಂಗಾಯ್ತು? ನಂದು ಒಬ್ಬಕಿ ಫ್ರೆಂಡ್ ಇದ್ಲ ರೀ, ಮುಸ್ಲಿಂ ಫ್ರೆಂಡ್, ಅವಳಿಂತ ಪರಿಚಯ ಆಗಿತ್ರಿ. ಏನೇನು ಗಿಫ್ಟ್ ಕೊಟ್ಟಿದ್ರು ಮೇಡಮ್? ಬ್ಯಾಗ್ಸ್ ಅವೆಲ್ಲ ಇತ್ರಿ. ಅಲ್ಲ, ಎಷ್ಟು ವರ್ಷದ ಫ್ರೆಂಡ್ಶಿಪ್ ಮೇಡಮ್? ಪಿ ಯು ಸಿ ಲಿಂತ ಹಂಗೇನು ಫ್ರೆಂಡ್ಶಿಪ್ ಇತ್ರಿ, ಅವಳಿಂತ ಪರಿಚಯ ಆಗಿದ್ದಲ್ಲ ರೀ. ಮತ್ತು ನೀವೇ ಹೋಗಿ ಅವನಿಗೆ ಗಂಟು ಬಿಟ್ಟಿದ್ರಿ ಅಂತ ಒಂದು ಆರೋಪ ಇಲ್ಲ ರೀ. ಹಂಗೇನು ಇದ್ದಿದ್ದಿಲ್ಲ ರೀ, ಹಂಗೇನೇ ಇದ್ದಿದ್ದಿಲ್ಲ ರೀ. ಉಲ್ಟಾ ಅವನ ಬಿದ್ದಿದ್ದಾರಿ ಮೇಡಮ್. ಈಗ ಡೌಟ್ ಯಾಕೆ ಗೊತ್ತಾ, ಫ್ರೆಂಡ್ಶಿಪ್ ನೋಡಿ ಯಾರು ಗಿಫ್ಟ್ ಕೊಡೋದಿಲ್ಲ, ಒಂದೇ ಡೌಟ್ ಅಲ್ಲೇ ಅಂದ್ರೆ ಬರ್ತ್ಡೇ ಫಂಕ್ಷನ್ ಒಕೇಶ್ನಲಿ ಕೊಟ್ಟಿದ್ದ, ಹಿಂಗೆ ಡೈಲಿ ಡೈಲಿ ಇಲ್ಲ ರೀ. ಒಕೇಶ್ನಲಿ ಏನ್ರ ಬರ್ಡೇ ಇತ್ತಂದ್ರ ಕೊಟ್ಟಿದ್ದ ಹಂಗ. ಮತ್ತೆ ಅವ್ರದೀಗ ಹಬ್ಬಾನು ಇತ್ತಲ್ಲ ರೀ ರಂಜಾನ್, ಈಗ ಅದಕ್ಕೆ ಇದ್ದಿ ಅಂತ ಹೇಳಿ ಕೊಟ್ಟಿದ್ದಾರಿ ಅವ. ನಾ ತಗೊಂಡಿದ್ದಿಲ್ಲ ಅಂದ್ರು ಫೋರ್ಸ್ಫುಲ್ಲಿ ಕೊಟ್ಟಿದ್ದಾರಿ, ನನಗೇನು ಬೇಡ ಅಂತೇಳಿ ವಾಪಸ್ ಕೊಡಕ್ ಹೋಗಿದ್ದೀರಿ ನಾ. ಈಗ ಸುಮ್ಮನೆ ಎದಕ್ಕೆ ಇಟ್ಕೋಬೇಕು ರೀ ನಾ ಒಂದೆಲ್ಲ ಕೊಟ್ಟಿದ್ದೆ. ಇತ್ತೀಚೆಗೆ ನಿಮಗೆ ಅವಾಯ್ಡ್ ಮಾಡ್ತಿದ್ದ ಆತ, ನೀವೇ ಆತನ ಅಡ್ರೆಸ್ ಹುಡುಕಿ ಬಂದ್ರಿ ಇವತ್ತು, ನೀವೇ ಅವನಿಂದ ಗಂಟು ಬಿದ್ದಿದ್ರಿ ಅಂತ ಒಂದು ಆರೋಪ. ಇಲ್ಲ ಇಲ್ಲ, ಅಡ್ರೆಸ್ ಹುಡ್ಕೋದೇನಿಲ್ಲ ರೀ. ಆಲ್ರೆಡಿ ಅವನ್ನ ಕಾಲ್ ಮಾಡಿದ್ದನ್ನ ಹೇಳಿದ್ದಾರೆ ನಿನ್ನೆ. ಅವ ಖುದ್ದು ಕಾಲ್ ಮಾಡಿ ಆಯ್ತು ನಿನ್ನ ಕೊಡೋದೈತಿ ಕೊಟ್ಟು ಮುಗಿಸ್ಬಿಡ್, ನಿನ್ನಿಂದ ರಸ್ತೆ ನಾನು ಅಂದ್ರಸ್ತೆ ಅಂತ ಹೇಳಿ ಕರೆಸಿದ್ದಾರೆ ನನಗೆ. ನಾ ಕೊಟ್ಟೆ ರೀ, ಅವ ಸುಡ್ಸಿದ. ನಾ ಇದ ಊರಿ ಅದನ್ನ ಅವನಿಗೆ ಅವ್ನ್ ಕೊಟ್ಟೆ ಅಲ್ಲ ರೀ, ಅವ್ನಿಗೆ ಸಿಟ್ಟು ಬಂತ್ರಿ. ಅದ ಸಿಟ್ಟು ಬಂದಿದ್ದಕ್ಕ ಹಿಂಗ ಹೊಡೆದಾರಿ ನಂತ ಅಲ್ಲಿ. ಏನ್ ವರ್ಕ್ ಮಾಡ್ತೀರಿ, ಅವ್ರು ಏನ್ ಮಾಡ್ತಾರ್ರಿ? ಅಲ್ಲ ಬೇಕಲ್ರಿ ನಮಗ. ಅಲ್ಲ ಮೇಡಮ್, ಇಲ್ಲ ಸರ್, ಅಲ್ಲ ವರ್ಕ್ ಏನ್ ಮಾಡ್ತಾರಲ್ಲ ಬೇಕಲ್ಲ. ವರ್ಕ್ ಏನ್ ಮಾಡ್ತೀರಿ ನಿಮ್ಗೆ? ಹೆಂಗ್ ಕಾಲೇಜ್ ಫ್ರೆಂಡ್ಸ್ ಏನ್ ಅಂತೇಳಿ? ಕಾಲೇಜ್ ಫ್ರೆಂಡ್ ರೀ. ಈಗ ಹಣ್ಣಿನ ವ್ಯಾಪಾರ ಮಾಡ್ತಿದ್ನೇನ್ರಿ? ಈಗ ಯಾಕೆ ಕಂಪ್ಲೇಂಟ್ ಕಾಪಿ, ಏನ್ ಕಂಪ್ಲೇಂಟ್ ಏನೇನು ಕೊಟ್ಟರಿ? ಕಂಪ್ಲೇಂಟ್ ಅವರು ಹಲ್ಲಿಗೆ ಇದ್ದಂತ ತಗೊಂಡ್ರಿ. ಕಂಪ್ಲೇಂಟ್ ಏನ್ ಕೊಟ್ರಿ ಕರೆಕ್ಟ್ ಆಗಿ ಹೇಳ್ಬಿಡ್ರಿ. ಓಕೆ, ನಾ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಿ ಮನೆಯೊಳಗೆ ಗೊತ್ತಾಗ್ಬಾರ್ದಂತ. ಅದಕ್ಕೆ ಅವರು ಪೊಲೀಸ್ನವರು ಕಂಪ್ಲೇಂಟ್ ತಗೊಂಡ್ರ, ಅದು ನಾ ಫ್ರೂಟ್ಸ್ ತಗೊಳಕ್ ಬಂದಿದ್ದೆ, ಒಂದನ್ನ ಒಂಟು ಮಾತಾಡಿದ್ದಕ್ಕೆ ಹೊಡೆದಾನಂತ ಬರ್ಸ್ಕೊಂಡ್ರ ರೀ ಅವರು. ಈಗ ನೋಡ್ರಿ ಸರ್, ನಮ್ದು ಮನೆಯೊಳಗ್ ಗರ್ಲ್ಸ್ ಅಂದ್ಮೇಲೆ ಹಂಗರಿ. ಈಗ ನೋಡ್ರಿ, ನಾ ಏನಾಗಿಲ್ಲ ಅಂದ್ರೆ ನಮ್ಮ ಮಮ್ಮಿ ಮದ್ವೆ ಮಾಡ್ಕೊಂಡೇನಂತ ಕೇಳತ್ತಾರಿ ನಂಗೆ ಕಾಲ್ ಮಾಡಿ. ಹಿಂಗ್ ಪೂರ ಡಬಲ್ ಮೀನಿಂಗ್ ಅನ್ಕೋತಾರ. ಈಗೆಲ್ಲ ಮೇಡಮ್, ಈಗ ಇಷ್ಟೆಲ್ಲ ಘಟನೆ ಆದ್ಮೇಲೆ ನಿಮ್ಮ ಕುಟುಂಬದ್ದು, ನಿಮ್ಮದು, ನಿಮ್ಮ ತಾಯಿಯವರು, ನಿಮ್ಮ ಬ್ರದರ್ ಏನು ಹೇಳ್ತಾರೆ ಇವಾಗ? ಈ ನಿಮ್ಮ ಪೇರೆಂಟ್ಸ್ ಅವರು ನಮ್ಮ ಅಣ್ಣವರೆಲ್ಲ ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ಗೊತ್ತೈತೆ ನಾ ಹೆಂಗ. ಮೇಡಮ್, ಈಗ ನಿಮ್ಮ ಪೇರೆಂಟ್ಸ್ ಏನಾದ್ರು ಗಮನಿಸ್ತದ ಅಥವಾ ಅವ್ರು ಯಾರು ನಿಮ್ಮ ಜೊತೆ ಬಂದು ಕಂಪ್ಲೇಂಟ್ ಕೊಟ್ರೆ ಏನದ್ರಿ? ಈಗ ನಮ್ಮ ಅಣ್ಣ ಬಂದಾರ. ಕರೆಕ್ಟ್ ಮೇಡಮ್, ಈಗ ಕೋರ್ಟ್ ಈ ಎಫ್ಐಆರ್ ಅನ್ನ ಕೊಟ್ಟಿದ್ರೆ ಅಡ್ಡಾಡ್ಬೇಕಾಗತ್ತೆ. ಬಿಡು, ಸಣ್ಣ ಇಶ್ಯೂ ಅಲ್ಲ ಪಾಪ, ಒಂದು ಹುಡುಗಿ ಮ್ಯಾಗ ಒಬ್ಬರು ಹಲ್ಲೆ ಮಾಡ್ತಾರೆ, ಅದು ಬೆದರ್ಕಾತ ಅಂದ್ರೆ ಇವೆಲ್ಲ ಮುಂದೆ ಹೆಂಗೆ ನೀವು ನಿಭಾಯಿಸ್ತೀರಿ? ಅವ್ನಿಗೆ ಪನಿಷ್ಮೆಂಟ್ ಸಿಗ್ಬೇಕಿಲ್ಲ ರೀ ಅವನಂಗೆ ಹೊಡೆದಾನಂದ್ಮೇಲೆ. ನಾ ಏನು ಮಾಡಲಾರ್ದ ಹೊಡೆದಾನ ರೀ. ಮೇಡಮ್, ಈಗ ಕಂಪ್ಲೇಂಟ್ ಹೊಡೆದಾನಂತ ಅಷ್ಟೇ ಕೊಡಾಕತ್ತಿರೋ ಮತ್ತು ಬೇರೆ ಬೇರೆ ಕೊಡಾಕತ್ತಿರೋ? ಇಲ್ಲ ರೀ, ಹೊಡೆದ ಫಸ್ಟ್ ಟೈಮ್ ಕೈ ಅಪ್ಸಿದಾರಿ ಹೊಡೆದಾರಿ, ಅದು ಪಬ್ಲಿಕ್ಲಿ ಹೊಡೆದ. ಈಗ ಕೇಳ್ತಾ ಇರೋದು, ನಾನು ಫ್ರೆಂಡ್ಶಿಪ್ ಮಾಡಿ ಮೋಸ ಮಾಡಿದಂಥ ಕಂಪ್ಲೇಂಟ್ ಕೊಡಾಕತ್ತಿರೋ ಅಥವಾ ಹಲ್ಲೆ ಮಾಡೋಣ? ಹಲ್ಲೆ ಮಾಡಾನಂತ ರೀ, ಓನ್ಲಿ ಹಲ್ಲೆ ಮಾಡಕತ್ತಾನಂತ ಅಷ್ಟೇ ಕಂಪ್ಲೇಂಟ್, ಬೇರೆ ಏನಿಲ್ಲ. ಯಾವುದು ಮೆನ್ಷನ್ ಮಾಡಿಲ್ಲ ಮೇಡಮ್. ಇದೇನು ಹೆಸರಿಲ್ಲ ರೀ.